ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 200 ಭರತ ರಾಜ ಗುಹ ಸ್ವಾಗತವನ್ನು ನೀಡಿದ ಸ್ವಾಗತವನ್ನು ಸ್ವೀಕಾರ ಮಾಡ್ತಾರೆ, ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಗುಹನು ರಾಮ ಲಕ್ಷ್ಮಣ ಭರತರೊಂದಿಗೆ ಪಡೆದಂಥ ಅನುಭವವನ್ನು ಲಕ್ಷ್ಮಣ ಅವನ ಬಾಯಿಂದ ಕೇಳ್ತಾನೆ. ಅದೇ ಸಂದರ್ಭವನ್ನು ಮುಂದುವರಿಸಿ ಮಹರ್ಷಿ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಗುಹನಿಂದ ಇಡೀ ವಿವರಣೆ ಕೇಳಿದ ಭರತ ರಾಮ ಮಲಗಿದ ಇಂಗುದಿ ಮರದ ಅಡಿ ಬಂದನು. ಎಲ್ಲರೂ ಬಂದರು. ಗುಹ ರಾಮ ಲಕ್ಷ್ಮಣರೊಂದಿಗೆ ವಿಶೇಷವಾಗಿ ಲಕ್ಷ್ಮಣನೊಂದಿಗೆ ರಾತ್ರಿಯನ್ನು ಕಳೆದಿರ್ತಾನೆ. ಸೀತೆ ಮತ್ತು ರಾಮ ಬರೀ ನೆಲದ ಮೇಲೆ ಗಿಡದ ಅಡಿಯಲ್ಲಿ ಮಲಗಿರ್ತಾನೆ. ಆ ಒಂದು ರಾತ್ರಿ ಲಕ್ಷ್ಮಣನೊಂದಿಗೆ ಲಕ್ಷ್ಮಣನ ಹಾವಭಾವಗಳನ್ನು ಮನಸ್ಸನ್ನು ಅರ್ತಂಥ ಗುಹ ಆ ವಿಚಾರಗಳನ್ನು ಭರತನಿಗೆ ಹೇಳಿರ್ತಾನೆ. ಮತ್ತು ಅವರು ಎಲ್ಲಿ ಮಲ್ಕೊಂಡಿದ್ರು ಆ ಸ್ಥಳ ತೋರಿಸಂತ ಭರತ ಕೇಳಿದಾಗ ರಾಜ ಗುಹನು ಭರತನನ್ನು ಇಂಗುದಿ ಮರದ ಅಡಿಗೆ ಕರ್ಕೊಂಡು ಬರ್ತಾನೆ. ಭರತನೊಂದಿಗೆ ಎಲ್ಲರೂ ಬರ್ತಾರೆ. ಆ 3 ತಾಯಿಂದರು ಬಂದಿರ್ತಾರೆ, ಗುರು ಬರ್ತಾರೆ, ಸೈನ್ಯಾಧಿಪತಿಗಳು, ಮಂತ್ರಿಗಳು ಎಲ್ಲರೂ ಭರತನೊಂದಿಗೆ ಇಂಗುದಿ ಮರದ ಬಳಿ ಬರ್ತಾರೆ. ದಶರಥ ರಾಜನ ಪುತ್ರನಾಗಿ ಜನಿಸಿದ ರಾಮ ಬರೀ ನೆಲದ ಮೇಲೆ ಮಲಗಿದ್ದನೆ, ಅವನಿಗೆ ನಿದ್ರೆ ಬಂತೆ. ಸುಖ ಸುಪ್ಪತ್ತಿನ ಮಧ್ಯೆ ಬೆಳೆದ ರಾಮ ಗಂಧ ಲೇಪಿಸಿಕೊಂಡು ಹೂವಿನ ಹಾಸಿಗೆ ಮೇಲೆ ನಡೆದ ರಾಮ, ಸಂಗೀತ ಆಲಿಸುವ ರಾಮ, ವನದ ಕಷ್ಟದಲ್ಲಿ ಅನುಭವಿಸಿದನೆ ರಾಮ, ನಾನು ಕೆಟ್ಟ ಕನಸು ಕಾಣುತ್ತಿರುವೆನೆ ಎಂದ ಭರತ. ನನ್ನ ಅಣ್ಣ ರಾಮ ಸುಖದ ಸುಪ್ಪತ್ತಿನಲ್ಲಿ ಬೆಳೆದವ, ಮೆತ್ತನ ಹಾಸಿಗೆ ಮೇಲೆ ಮಲಗಿದವ, ಹೂವಿನ ಹಾಸಿಗೆ ಮೇಲೆ ನಡೆದವ, ಅಂತಹ ರಾಮ ಈ ಇಂಗುದಿ ಮರದ ಕೆಳಗೆ ಬರೀ ನೆಲದ ಮೇಲೆ ಮಡಗಿದನೆ ಅಂತ ಹೇಳಿ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಕಾಲ ದೇವತೆಗಳಿಗಿಂತ ಶಕ್ತಿಮಾನ, ಕಾಲ ದೇವತೆಗಳಿಗಿಂತಲೂ ಶಕ್ತಿಮಾನ. ನೋಡಿ ಇಲ್ಲಿ ಕಾಲ ಎಷ್ಟು ಪವರ್ಫುಲ್ ಇದೆ. ಟೈಮ್ ಈಸ್ ಪವರ್ಫುಲ್ ಅಂತೇಳಿ ಕಾಲ ಅಂದರೆ ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥವನ್ನು ನೀಡುತ್ತಿದೆ. ಒಂದು ಕಾಲ ಅಂದರೆ ಯಮ, ಕಾಲ ಬಂದನೆ ಎಲ್ಲರೂ ಕರ್ಕೊಂಡು ಹೋಗ್ತಿದೆ ಅಂದರೆ ಸಾವು. ಮತ್ತೊಂದು ಕಾಲ ಅಂದರೆ ಸಮಯ, ಸಂದರ್ಭ. ಸಮಯ ಸಂದರ್ಭಗಳು ದೇವತೆಗಳಿಗಿಂತಲೂ ಶಕ್ತಿಶಾಲಿ. ರಾಜ ಮಹಾರಾಜರು, ತಂದೆ, ಪಿತೃಗಳು, ಪಿತೃಗಳನ್ನೇ ದೇವತೆಗಳಂತ ಕರೀತಿದ್ರು. ಮತ್ತು ಈ ನಾಗರಿಕ ವ್ಯವಸ್ಥೆಯನ್ನು ಹೊಂದಿ ಆಡಳಿತವನ್ನು ನಡೆಸುತ್ತಿರುವಂತಹ ಸಾಮಾನ್ಯವಾಗಿ ಈ ಹಿಮಾಲಯ ಪರ್ವತದ ಪ್ರದೇಶಗಳಲ್ಲಿ ಆ ಕಡೆಗೆ ಮೇಲುಗಡೆಗೆ ಉತ್ತರ ಕಡೆಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿಕೊಂಡು ಆಳುವಂಥ ಜನರನ್ನು ದೇವತೆಗಳಂತ ಕರೀತಿದ್ರು. ಈ ಸಂದರ್ಭಕ್ಕೆ ಅನುಗುಣವಾಗಿ ಈ ಪದಗಳನ್ನು ಬಳಸಲಾಗಿದೆ. ಅದಕ್ಕೆ ಭರತ ಹೇಳ್ತಾನೆ, ನೋಡ್ರಿ ಭರತ ಯಾವ ರೀತಿ ಅವನಲ್ಲಿ ಬರ್ತಿದೆ ಅಂದರೆ, ಕಾಲ ದೇವತೆಗಳಿಗಿಂತ ಶಕ್ತಿಮಾನ, ಎಲ್ಲರೂ ಕಾಲಿನ ಮುಂದೆ ಬಾಗಬೇಕಾಗ್ತಿದೆ. ಇವತ್ತು ರಾಜನಾಗಿ ಮೆರೆದವ ಮುಂದೆ ಭಿಕ್ಷುಕನಾಗಿ ಬದುಕನ್ನು ಸಾಗಿಸಬಹುದು. ಇವತ್ತು ಅಧಿಕಾರದಾಗ ಅದಾರೆ, ಇವತ್ತು ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನ ಈ ದೇಶದ ಪ್ರಧಾನಮಂತ್ರಿಗಳಾದರು. ಇವತ್ತು ಕೆಲವೊಂದು ಜೀವಂತ ಇದ್ದ ಪ್ರಧಾನಮಂತ್ರಿಗಳಾದಾರೆ, ಒಂದು ಕಾಲ ಇತ್ತು ಅವರು ಪ್ರಧಾನಮಂತ್ರಿಗಳಾಗಿ ಮೆರೆದಿದ್ರು. ಈಗ ಕಾಲ ಇದೆ, ಇನ್ನೊಬ್ಬರು ಪ್ರಧಾನಮಂತ್ರಿ ಆಗಿರ್ತಾರೆ, ಅವರಿಗೆ ಅವಕಾಶಗಳು ಇರುವುದಿಲ್ಲ. ಹಾಗೆ ಮನುಷ್ಯನಿಗೆ ಯಾವ ರೀತಿ ಕಾಲ ಬರ್ತಿದೆ ನೋಡಿ, ಒಳ್ಳೆಯದು ಬರ್ತಿದೆ, ಕೆಟ್ಟದು ಬರ್ತಿದೆ. ಮನುಷ್ಯನನ್ನು ಮೇಲಕ್ಕೆ ಇಡುವಂಥ ಕಾಲು ಬರ್ತಿದೆ, ಮನುಷ್ಯನನ್ನು ಮೇಲಿನಿಂದ ಕೆಳಗೆ ತಳ್ಳುವಂಥ ಕಾಲೂ ಬರ್ತಿದೆ. ಅದಕ್ಕೆ ಅವನು ಹೇಳ್ತಾನೆ, ಸುಖದ ಸುಪ್ಪತ್ತಿನಲ್ಲಿ ಬೆಳೆದಂಥ ನನ್ನ ಅಣ್ಣ, ಈ ಒಂದು ಕೆಟ್ಟ ಕಾಲ ಬಂತೆ, ನೆಲದ ಮೇಲೆ ಅಡ್ಡಾಡುವುದು, ನೆಲದ ಮೇಲೆ ಮಲ್ಕೊಳ್ಳುವಂಥ ಕಾಲ ಬಂತೆ ಅಂತ ಹೇಳಿ ದುಃಖಿಸ್ತಾನೆ. ದಶರಥ ಪುತ್ರ ರಾಮನಿಗೆ ನೆಲದ ಮೇಲೆ ಮಲಗುವ ಕಾಲವೇ ಜನಕ ರಾಜನ ಮಗಳು ದಶರಥನ ಸೊಸೆ ಸೀತೆ ಬರೆದ ಮೇಲೆ ಬರೀ ನೆಲದ ಮೇಲೆ ಮಲಗುವ ಕಾಲ ಬಂತು. ಮಹಾಪರಾಕ್ರಮಿ ಮಹಾರಾಜ ದಶರಥ
ಅವನ ಈ ಪುತ್ರ ಹಿರಿಯ ಪುತ್ರನಾದ ರಾಮನಿಗೆ ಈ ಬರೀ ನೆಲದ ಮೇಲೆ ಮಾಡ್ಕೊಳ್ಳುವಂಥ ಕಾಲ ಬಂತವೆ. ಜನಕರಾಜನ ಸಾಕು ಮಗಳು ಸೀತೆ ವೈಭವದಲ್ಲಿ ಅಡ್ಡಾಡಿದವಳು, ಮೆತ್ತನ ಹಾಸಿಗೆ ಮೇಲೆ ಮಲಗಿದವಳು, ಮೆತ್ತನ ನೆಲದ ಮೇಲೆ ಅಲ್ಲಿ ಅಡ್ಡಾಡಿದವಳು, ನಡೆದಾಡಿದವಳು, ಅಂಥವಳಿಗೂ ಇವತ್ತು ಈ ಬರೀ ನೆಲದ ಮೇಲೆ ಮಲಗುವ ಕಾಲ ಬಂತಂದರೆ ಕಾಲ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಸಮನಾಗಿರೋದಿಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಆಗ್ತಿದೆ, ಸಮಯದಿಂದ ಸಮಯಕ್ಕೆ ಬೇರೆ ಆಗ್ತಿದೆ. ಕಾಲ ಯಾರನ್ನು ಯಾವ ರೀತಿ ಬದಲಾವಣೆಗೆ ಒಳಪಡಿಸ್ತಿದೆ ಅನ್ನೋದು ಹೇಳಿಕೆ ಬರುವುದಿಲ್ಲ. ಇದು ಎಲ್ಲವೂ ಕಾಲದ ಆಟ ಹೇಳಿ ಭರತ ತನ್ನ ಪ್ರಲಾಪದಲ್ಲಿ ಹೇಳ್ತಾನೆ. ಇಲ್ಲಿ ರಾಮನಿದ್ರೆಯಲ್ಲಿ ಹೊರಳಾಡಿದ ಗುರುತು ಇರಬಹುದು. ನನ್ನ ಅಣ್ಣ ರಾಮ ಈ ಏನು ಇಂಗುದಿ ಮರದ ಕೆಳಗಡೆಗೆ ಮಲಗ್ಯಾನ, ಅವ ಯಾವ ಜಾಗದ ಮಲಗ್ಯಾನ, ಅಲ್ಲಿ ಹೊರಳಾಡಿದ್ದು ಏನಾದರೂ ಗುರುತುಗಳು ಇರಬಹುದಲ್ಲ ಅಂತ ಪ್ರಶ್ನಿಸಿಕೊಳ್ತಾನೆ. ಸೀತೆ ಆಭರಣಗಳ ಸುಳಿವು ಸಿಗಬಹುದೇ? ಸೀತೆ ಮಲಗಿದಾಗ ತನ್ನ ಒಂದು ಪೋಶ್ಚರನ್ನು ಬದಲು ಮಾಡ್ತಾ ಇದ್ದಾಗ ಆಭರಣಗಳು ಆ ಕಡೆ ಈ ಕಡೆ ಏನಾದರೂ ಹರಿದಾಡಿರ್ತಾವೆ, ಅವ್ಯಾದರೂ ಏನಾದರೂ ಗುರುತುಗಳು ಅಥವಾ ಏನಾದರೂ ಆಭರಣದ ಕೆಲವು ಭಾಗಗಳು ಬಿಚ್ಚಿ ಬಿದ್ದಿರ್ತಾವೆ ಅಂತ, ಅದು ಏನಾದರೂ ಸುಳಿವು ಸಿಗಬಹುದೇ ಅಂತ ಹೇಳಿ ಭರತ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ತಾನೆ. ದುರ್ದೈವ, ಕೋಮಲಕಾಯದ ಸೀತೆ, ಅನಾಥನಾದ ರಾಮ, ಬರೀ ನೆಲದ ಮೇಲೆ ರಾತ್ರಿ ಕಳೆದರೆ ಅಯ್ಯೋ, ಇಂಥವರಿಬ್ಬರು ಈ ಒಂದು ಬರೀ ನೆಲದ ಏನು ಹಾಸಿಗೆ ಇಲ್ಲದೆ ಇರುವಂಥ ನೆಲ, ಸಹಜವಾಗಿ ಗಿಡದ ಕೆಳಗಡೆಗಿದ್ದಂಥ ನೆಲ, ಈ ನೆಲದ ಮೇಲೆ ಇಬ್ಬರು ರಾತ್ರಿಯನ್ನು ಕಳೆದರೆ ಅಂಥೇಳಿ ಸಂಕಟ ಪಡ್ತಾನೆ. ಆಪ್ತಕಾಲದಲ್ಲಿ ರಾಮ ಬೆಂಬಲಕ್ಕೆ ನಿಂತ ಲಕ್ಷ್ಮಣ ಸುಧೈವಿ ಧನ್ಯನು. ಇಂತಹ ಒಂದು ಕೆಟ್ಟ ಕಾಲ ಬಂದಾಗ ಯಾರು ಅವ್ರ ಜೊತೆಗೆ ಇರ್ತಾರ ಅವರೇ ನಿಜವಾದ ಸ್ನೇಹಿತರು, ಅವನ ಸಂಬಂಧಿಗಳು ಅಂತ ಹೇಳುವಂಥ ಸಂದರ್ಭದಲ್ಲಿ ಇಲ್ಲಿ ಭರತ ಹೇಳ್ತಾನೆ, ನಾವು ನಾಲ್ಕು ಮಂದಿ ಅಂತಂಬರಲ್ಲಿ ಅಂದರೆ ರಾಮನಿಗೆ ಮೂರು ಜನ ಸಹೋದರರು, ಆ ಮೂರು ಜನ ಸಹೋದರರಲ್ಲಿ ಸುದೈವಿ ಸಹೋದರ ಯಾರಂದರೆ ಲಕ್ಷ್ಮಣ. ಅಣ್ಣನ ಒಂದು ಈ ಕಷ್ಟದ ಕಾಲದಲ್ಲಿ ಅವನಿಗೆ ನೆರಳಾಗಿ ನಿಂತಾನೆ. ನಿಜವಾಗಿಯೂ ಧನ್ಯನು ಮತ್ತು ಸುದೈವಿಯು, ನಾನು ಮತ್ತು ಶತ್ರುಘ್ನ ಅಲ್ಲ, ಇದು ಕೇವಲ ಲಕ್ಷ್ಮಣ ಅನ್ನುವಂಥನ್ನು ಇಲ್ಲಿ ಭರತ ಹೇಳ್ತಾನೆ. ಗಂಡನೊಂದಿಗೆ ವನವಾಸ ಸೇರಿದ ಸೀತೆ ಪರಿಪೂರ್ಣ ಸ್ತ್ರೀ, ನಾವು ದುರ್ದೈವಿಗಳು. ಇನ್ನು ಎರಡನೇದು ಯಾವ ರೀತಿ ಲಕ್ಷ್ಮಣ ಸುದೈವಿಯೋ ಅದೇ ರೀತಿ ಗಂಡನೊಂದಿಗೆ ಬೆನ್ನತ್ತಿ ಬಂದ ಗಂಡನ ಕಷ್ಟದಲ್ಲಿ ಭಾಗಿಯಾದಂತಹ ಸೀತೆಯು ಸುದೈವಿ, ನಾವು ಎಲ್ಲ ದುರ್ದೈವಿಗಳು. ಯಾಕಂದರೆ ಅಣ್ಣ ಮತ್ತು ಅತ್ತಿಗೆ ಕಷ್ಟ ಕಾಲ ಬಂದಾಗ ಅಲ್ಲಿ ಅವರ ಸಹಾಯಕ್ಕೆ ಅವರ ಸೇವೆಗೆ ನಾವು ಇಲ್ಲ, ನಾವು ದುರ್ದೈವಿಗಳು. ಯಾರು ಸೇವೆಗೆ ಲಭ್ಯ ಇದ್ದಾರೆ, ಸೇವೆಗೆ ಯಾರು ಲಭ್ಯ ಇದ್ದಾರೆ ಅಂದರೆ ಕೇವಲ ಲಕ್ಷ್ಮಣ ಲಭ್ಯ ಇದ್ದಾನೆ, ಅವನು ಸುದೈವಿ, ನಾವು ದುರ್ದೈವಿಗಳು ಅಂತ ಭರತ ಜೊತೆ ಪಡ್ತಾನೆ. ದಶರಥ ಕಾಲವಾದ ರಾಮ ವನವಾಸ ಸೇರಿದ, ದಶರಥ ಕಾಲವಾದ ಕಾಲ ಅಂದರೆ ತೀರ್ಕೊಂಡ್ರು ಅವರು, ಕಾಲದ ಪುಟಗಳಲ್ಲಿ ಸೇರಿ ಹೋದರು ದಶರಥ. ನನ್ನ ರಾಮ ವನವಾಸ ಸೇರಿದ, ಅಯೋಧ್ಯದಲ್ಲಿ ಅವರಿಬ್ಬರೂ ಇಲ್ಲ. ಅಯೋಧ್ಯೆ ನಾವಕ್ಕೆ ನಿಲ್ಲದ ಅನಾಥ ಧೋನಿ ಅಂತಾಗಿದೆ. ನಾವಕ್ಕೆ ನಿಲ್ಲದಂಥ ಧೋನಿ ಯಾವ ರೀತಿ ಕಾಣಿಸ್ತಿದ್ದೇನೋ, ಅನಾಥ ಕಾಣಿಸ್ತಿದ್ದೇನೋ, ಆ ರೀತಿ ಅಯೋಧ್ಯೆ ಆಗಿದೆ. ಅರಣ್ಯದಲ್ಲಿದ್ದರೂ ರಾಮ ಅಯೋಧ್ಯೆಯನ್ನು ರಕ್ಷಿಸುವನು. ಮತ್ತೊಂದು ಧೈರ್ಯ ಹೇಳ್ಕೊತಾನೆ, ಇಷ್ಟು ದೂರ ಅಯೋಧ್ಯೆ ಬಿಟ್ಟು ಇಷ್ಟು ದೂರ ಅರಣ್ಯದಲ್ಲಿ ಇದ್ದರೂ ಕೂಡ ಅಯೋಧ್ಯದ ಮೇಲೆ ಏನಾದರೂ ಆಪತ್ತುಗಳು ಎರಗಿ ಬಂದ್ರಂದ್ರೆ ಅಂತಹ ಕಠಿಣ ಸಮಯದಲ್ಲಿ ರಾಮ ಎಲ್ಲೇ ಇದ್ದರೂ ಸುಮ್ಮನೆ ಕುಂದುವಿಲ್ಲ, ಅವನು ಅಯೋಧ್ಯೆಯನ್ನು ರಕ್ಷಣೆ ಮಾಡ್ತಾನಂತ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಾನೆ, ಹೇಳ್ತಿರ್ತಾನೆ. ಅಯೋಧ್ಯೆ ಮೇಲೆ ಆಕ್ರಮಣ ದುಸ್ಸಾಹಸ ಯಾರೂ ಮಾಡರು. ರಾಮ ಎಷ್ಟೇ ದೂರಿದ್ದರೂ ಕೂಡ ಯಾರಾದರೂ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಸಹಿಸುವುದಿಲ್ಲ, ರಾಮ ಅಯೋಧ್ಯೆ ರಕ್ಷಣೆ ನಿಲ್ತಾನ ಮಾತನ್ನು ಹೇಳ್ತಾನೆ. ಇಂದಿನಿಂದ ರಾಮನಂತೆ ನಾನು ಜಟಾ ಧರಿಸಿ ನಾರಿನ ವಸ್ತ್ರ ಉಡುವೆ ಹಣ್ಣು ಗಡ್ಡೆ ಸೇವಿಸಿ ನೆಲದ ಮೇಲೆ ಮಲಗು. ಯಾವ ರೀತಿ ನಮ್ಮ ಅಣ್ಣ ತನ್ನ ಬದುಕನ್ನು ತೆಗಿತಾ ಇದ್ದಾನೆ, ಅದೇ ರೀತಿ ಇವತ್ತಿನಿಂದ ನಾನು ಏನು ಮಾಡ್ತೇನೆ, ಈ ವಸ್ತ್ರಗಳನ್ನು ರಾಜಕುಮಾರರು ಧರಿಸುವಂಥ, ರಾಜರು ಧರಿಸುವಂಥ, ರಾಜಕುಮಾರರು ಧರಿಸುವಂಥ ವಸ್ತ್ರಗಳನ್ನು ತ್ಯಾಗ ಮಾಡ್ತೇನೆ. ನನ್ನ ಅಣ್ಣನಂತೆ ನಾನು ಇವತ್ತು ಸನ್ಯಾಸಿ ವೇಷವನ್ನು ಧರಿಸ್ತೇನೆ, ಜಟೆಯನ್ನು ಕಟ್ತೇನೆ, ಅಂದರೆ ಸನ್ಯಾಸಿ ಬದುಕನ್ನು ನಡೆಸ್ತೀನಿ.
ಅವ ಯಾವ ರೀತಿಯಾಗಿ ಹಣ್ಣು ಹಂಪಲದ ಮೇಲೆ ಜೀವ ಸಾಗಿಸ್ತಾ ಇದ್ದಾನೆ, ಅದೇ ರೀತಿ ನಾನು ರಾಜವೈಭವದ ಆಹಾರಗಳನ್ನು ತ್ಯಾಗ ಮಾಡಿ ಒಬ್ಬ ಸನ್ಯಾಸಿ ಸೇವಿಸುವಂಥ ಆಹಾರದ ಮೇಲೆ ನಾನು ಇವತ್ತಿನಿಂದ ಬದುಕಲಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿ ತನ್ನ ನಿರ್ಧಾರವನ್ನು ಭರತ ಆ ಕೂಡಿದಂದ್ರಿಗೆ ತಾಯಿಂದ್ರಿಗೆ ವ್ಯಕ್ತ ಮುಂದೆ ವ್ಯಕ್ತಪಡಿಸ್ತಾನೆ. ಶತ್ರುಘ್ನನೊಂದಿಗೆ ಅರಣ್ಯದಲ್ಲಿದ್ದು ನಾವು ರಾಮನ ವಚನ ಪಾಲಿಸಿದೆವು, ರಾಮ ಲಕ್ಷ್ಮಣ ಅಯೋಧ್ಯೆಯಲ್ಲಿ ನನ್ನ ತಮ್ಮ ಶತ್ರುಘ್ನಲ್ಲ, ಅವನು ನನ್ನಂತೇನೆ ತನ್ನ ಬದುಕನ್ನು ನಡೆಸ್ತಾನ, ನಾವು ಇವರು ಕೂಡಿಕೊಂಡು ಅರಣ್ಯದಲ್ಲಿ ಇರ್ತೇವೆ, ರಾಮ ಲಕ್ಷ್ಮಣ ಮರಳಿ ಅಯೋಧ್ಯೆಗೆ ಹೋಗಿ ಅಯೋಧ್ಯವನ್ನು ಆಳಲಿ ಅಂತ ಹೇಳಿ ಲಕ್ಷ್ಮಣ ಭರತ ಹೇಳ್ತಾನೆ. ರಾಮನ ನನ್ನ ಮನವಿ ಸ್ವೀಕರಿಸದಿದ್ದಲ್ಲಿ ಆ ಜನ್ಮದವರೆಗೂ ನಡೆಯಲು ರಾಮ ಮಾರ್ಗ ತಿಳಿಸಲಿ, ಇದನ್ನಾದರೂ ಕೃಪಿಸಲಿ ಎಂದ ಭರತ. ಒಂದು ವೇಳೆ ನನ್ನ ಮನವಿ ಅಂದರೆ ರಾಮನಿಗೆ ಮನವಿ ಮಾಡ್ಕೊಳ್ತೀನಿ ನಾನು, ರಾಮ ಮತ್ತು ಲಕ್ಷ್ಮಣ ಸೇರಿಕೊಂಡು ಅಯೋಧ್ಯೆಗೆ ಮರಳಲಿ, ಅಯೋಧ್ಯವನ್ನು ಆಳಲಿ, ಮೂರು ಜನ ಅಯೋಧ್ಯೆಗೆ ಹೋಗಲಿ ಅವರು, ನಾನು ಮತ್ತು ಶತ್ರುಘ್ನ ಇಬ್ಬರು ನಾವು ತಂದೆ ವಚನ ಪಾಲಿಸಲಿಕ್ಕೆ ನಾವು ಅರಣ್ಯದಲ್ಲಿ ಇರ್ತೇವೆ. ಒಂದು ವೇಳೆ ರಾಮ ಈ ನನ್ನ ಕೋರಿಕೆಯನ್ನು ಸ್ವೀಕರಿಸಲಿಲ್ಲಂದರೆ ಆ ಜನ್ಮದವರೆಗೂ ನಡೆಯಲು ರಾಮನ ಮಾರ್ಗ, ರಾಮ ನನಗೆ ಇನ್ನು ಮುಂದಿನ ಜನ್ಮ ನಾನು ಹೇಗೆ ನಡಿಬೇಕು, ಮುಂದಿನ ದಿನಗಳಲ್ಲಿ ನಾನು ಹೇಗೆ ಬದುಕಬೇಕು ಅನ್ನುವಂಥ ಮಾರ್ಗವನ್ನು ರಾಮನೇ ನನಗೆ ತೋರಿಸಿಕೊಡಲಿ ಅಂತ ಹೇಳ್ತಾನೆ. ಇನ್ನಾದರೂ ನನ್ನ ಮೇಲೆ ರಾಮ ಕೃಪೆ ಮಾಡಲಿ ಅಂಥೇಳಿ ಲಾಭವನ್ನು ಮಾಡ್ತಾನೆ, ದುಃಖವನ್ನು ಹಂಚಿಕೊಳ್ತಾನೆ, ದುಃಖದ ಮಾತುಗಳನ್ನು ಆಡ್ತಾನೆ ತಾಯಿಯಂದಿರ ಮುಂದೆ, ತನ್ನ ಗುರು ಹಿರಿಯರ ಮುಂದೆ. ಭರತ ಈ ರೀತಿಯಾಗಿ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾನೆ. ರಘುಕುಲ ಭರತ ರಾತ್ರಿ ಕಳೆದನು ಗಂಗಾ ನದಿ ದಡದಲ್ಲಿ. ಈ ರೀತಿಯಾಗಿ ಲಾಪ ಪಡುತ್ತಾ ಭರತ ಏನು ಮಾಡ್ತಾನೆ, ಆ ಇಂಗುರಿ ಮರದ ಕೆಳಗಡೆ ಏನು ತೋರಿಸಿರ್ತಾನ ಅದೇ ದಡದ ಮೇಲೆ ತನ್ನ ರಾತ್ರಿಯನ್ನು ಕಳೀತಾನ. ಸೂರ್ಯೋದಯದಲ್ಲಿ ಶತ್ರುಘ್ನಗೆ ಭರತ ನೋಡಿದ, ಮುಂಜಾನೆ ಆಗ್ತದೆ, ಎಲ್ಲ ಸೈನ್ಯ ಬಿಡಾಲ್ದಾಗ ಆಹಾರ ಸೇವಿಸಿಕೊಂಡು ಮಲಗಿರ್ತಾರೆ. ಇವು ಮುಂಜಾವನೆಯಲ್ಲಿ ಎದ್ದು ಶತ್ರುಘ್ನಗೆ ಹೇಳ್ತಾನೆ, ಓ ಶತ್ರುಘ್ನ ಎದ್ದೇಳು, ವ್ಯಾಧರಾಜ ಗೂಹನ ಕರೆ. ಓ ಹೇಳಪ್ಪ ಶತ್ರುಘ್ನ, ತಮ್ಮ ಸಹೋದರನೇ ಎದ್ದೇಳು, ಮತ್ತು ಆ ವ್ಯಾಧರಾಜ ಗೂಹ ಎಲ್ಲಿದ್ದಾನೆ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಗಂಗಾ ನದಿ ದಾಟಿಸುವ ವ್ಯವಸ್ಥೆ ಮಾಡಲಿ, ಆ ವ್ಯಾಧರಾಜ ಗೂಹ ನಮ್ಮನ್ನು ಈ ಗಂಗಾ ನದಿ ದಾಟುವ ವ್ಯವಸ್ಥೆಯನ್ನು ಮಾಡಲಿ, ಹೋಗುವ ಬೇಗ ಆ ಗೂಹನನ್ನು ಕರೆದುಕೊಂಡು ಬಾ ಅಂಥೇಳಿ ಶತ್ರುಘ್ನನಿಗೆ ಭರತ ಹೇಳ್ತಾನೆ. ಸಿಂಹಗಳಂತಿದ್ದ ಇಬ್ಬರು ಸಹೋದರರ ಸಂವಾದ ಮಧ್ಯೆ, ಇನ್ನೂ ಇದನ್ನು ಮಾತಾಡಕತ್ತಿದ್ರು ಇಬ್ಬರು ಅಲ್ಲಿ ನೋಡಿ, ಅವರನ್ನು ಸಿಂಹದ ಮಡಿಗೆ ಹೋಲಿಸ್ತಾರೆ ವಾಲ್ಮೀಕಿ ಇವರು, ಅವರ ಮಧ್ಯೆ ಸಂವಾದ ನಡೆಯುತ್ತು. ಆ ಕ್ಷಣದಲ್ಲಿನೇ ಕೈ ಮುಗಿದು ಗುಹ ಭರತನಿಗೆ ನೋಡಿದ, ಪ್ರತ್ಯಕ್ಷ ಆಗ್ತಾನೆ ಗುಹ ಅವ್ರ ಮುಂದ, ಮತ್ತು ಕೈ ಮುಗಿದು ನುಡಿತಾನೆ, ಓ ಭರತ ರಾತ್ರಿ ಚೆನ್ನಾಗಿ ಕಳೆಯಿತೆ. ನೋಡಿ ಅತಿಥಿಗಳು ಬಂದಾಗ ಮತ್ತು ಅತಿಥಿಗಳಿಗೆಲ್ಲನೂ ವ್ಯವಸ್ಥೆ ಮಾಡಿರ್ತದೆ, ಮತ್ತೇನಾದರೂ ಅನಾನುಕೂಲತೆ ಆಗಿರಬಾರ್ದ, ಅದಕ್ಕೊಂದು ಕೇಳುವ ಪದ್ಧತಿ ಇದು ಅಂತ ಸಂಪ್ರದಾಯ. ಬೆಳಿಗ್ಗೆ ಬಂದು ಕೈ ಮುಕ್ಕೊಂಡು ಅವರಿಬ್ಬರು ಮಾತಾಡ್ತಿರ್ತಾರೆ, ಭರತ ಏನು ಕರೀಲಿಕ್ಕೆ ಹೇಳ್ತಿರ್ತಾನೆ. ಅದೇ ಸಂದರ್ಭದಲ್ಲಿ ಇವನು ಪ್ರತ್ಯಕ್ಷವಾಗಿ ಅಲ್ಲಿ ಅವರನ್ನು ಕೇಳ್ತಾನೆ, ರಾತ್ರಿ ಚೆನ್ನಾಗಿ ಕರೆಯುತ್ತೆ, ಏನಾದರೂ ತೊಂದರೆ ಆಗಲಿಲ್ಲ ಅಂತ ಕೇಳ್ತಾನೆ. ನಿಮ್ಮ ಸೈನ್ಯಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ, ಇಲ್ಲಿ ಏನು ಬಂದಿರೋ ನಿಮ್ಮ ಜೊತೆಗೆ ಜನ ಬಂದಿದೆ, ಅವ್ರಿಗಾದರೂ ಯಾವ ರೀತಿ ಆದರೂ ತೊಂದರೆ ಆಗಿಲ್ಲವೆ ಅಂತ ಹೇಳಿ ಭರತನನ್ನು ರಾಜ ಗೂಹ ಲಾಲಿಸ್ತಾನೆ, ಕೇಳ್ತಾನೆ. ಗೂಹನ ಮಾತು ಕೇಳುತ್ತಾ ಭರತ ಉತ್ತರಿಸಿದ, ಗೂಹನ ಮಾತು ಇವು ಮಾತುಗಳನ್ನು ಕೇಳಿ ಭರತ ಗೂಹನಿಗೆ ಹೇಳ್ತಾನೆ, ರಾತ್ರಿ ಚೆನ್ನಾಗಿ ಕಳೆಯಿತು, ನಿನ್ನ ಆತಿಥ್ಯ ಚೆನ್ನಾಗಿತ್ತು, ರಾತ್ರಿನೂ ಆರಾಮ ಸರಿ ನಾವು ಕಳೆದೇವೆ, ನಮಗೇನು ತೊಂದರೆ ಆಗಲಿಲ್ಲ, ಏನೋ ಅನಾನುಕೂಲತೆಗಳಾಗಲಿಲ್ಲ, ನಿಮ್ಮ ಆತಿಥ್ಯನೇ ಆ ರೀತಿ ಇತ್ತು, ಚೆನ್ನಾಗಿತ್ತು, ಒಳ್ಳೆಯ ವ್ಯವಸ್ಥೆ ಮಾಡಿದ್ರಿ, ನಮಗೇನು ತೊಂದರೆ ಆಗಲಿಲ್ಲ ಅಂಥೇಳಿ ಒಂದು ಆಧಾರದ ಭಾವದಿಂದ ಕೃತಜ್ಞತೆಯನ್ನು ಸಲ್ಲಿಸುವ ಭಾವದಿಂದ ಅವನಿಗೆ ಹೇಳ್ತಾನೆ, ನಿನ್ನ ನಾವಿಕರಿಗೆ ಹೇಳು ನಮ್ಮನ್ನು ಗಂಗಾ ನದಿ ದಾಟಿಸುವಂತೆ. ಈಗೇನು ಬೇಡಪ್ಪ, ಎಲ್ಲ ಸುಖವಾಗಿದ್ದೇವೆ, ಚೆನ್ನಾಗಿದ್ದೇವೆ, ರಾತ್ರಿ ಮುಗಿದಿದೆ, ಈಗ ನೀ ಮಾಡಬೇಕಾದ ಕೆಲಸ ಏನಂದರೆ ನಿನ್ನ ನಾಮಕರಿಗೆ ಹೇಳುವ ನಮ್ಮನ್ನು ಈ ಗಂಗಾ ನದಿ ದಾಟಿಸಲಿಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳಿ ಭರತ ಗೂಹನಿಗೆ ಹೇಳ್ತಾನೆ. ಗೂಹನ ಮಾತು ಕೇಳಿ ಭರತ ಮುಂದೇನು ಕ್ರಮ ತಗೊಳ್ತಾನೆ, ಅಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ವಿಚಾರಗಳನ್ನು.
ಧನ್ಯವಾದಗಳು.